ಹಲೋ ಫ್ರೆಂಡ್ಸ್, ನಾನು ನಾರಾಯಣ್. ಇವತ್ತು ಈ ವಿಡಿಯೋದಲ್ಲಿ ನಮ್ಮ ರಾಜ್ಯದ ಮುಂಬೈ ಕರ್ನಾಟಕ ಪ್ರಾಂತ್ಯದ ಹಲವಾರು ಪ್ರಮುಖ ಊರುಗಳ ಸಂಪರ್ಕವನ್ನು ಮುಂಬೈ ನಗರಕ್ಕೆ ಸುಗಮಗೊಳಿಸುವ ಮತ್ತು ಈ ಭಾಗದ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮವನ್ನು ಹೆಚ್ಚಿಸಬಲ್ಲ ಬಾಗಲಕೋಟೆ ಮತ್ತು ಕುಡಚಿ ನಡುವೆ ನಿರ್ಮಾಣ ಆಗ್ತಿರುವಂತಹ ಹೊಸ ರೈಲ್ವೆ ಲೈನ್ ಬಗೆಗಿನ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೇನೆ. ವೆಲ್ಕಮ್ ಟು ಮೈ ಚಾನಲ್ ಅಸೆಟ್ ಕನ್ನಡ. ಸ್ನೇಹಿತರೆ, ಈ ವಿಡಿಯೋನ ತಪ್ಪದೇ ಕಡೆವರೆಗೂ ನೋಡಿ. ದಶಕಗಳ ಹಿಂದಿನ ಈ ಭಾಗದ ಜನರ ಬೇಡಿಕೆ, ಹಲವಾರು ಹೋರಾಟ, ಪಾದಯಾತ್ರೆಗಳ ನಂತರ ಈಗ ಸ್ವಲ್ಪ ಚುರುಕಾಗಿ ಕೆಲಸ ನಡೆಯುತ್ತಿರುವ ಬಾಗಲಕೋಟೆ ಮತ್ತು ಕುಡಚಿ ನಡುವಿನ 142 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ಈಗ ಎಷ್ಟು ಕೆಲಸ ಮುಗಿದಿದೆ ಮತ್ತು ಇನ್ನು ಎಷ್ಟು ಕೆಲಸ ಬಾಕಿ ಇದೆ, ಈ ಕೆಲಸಕ್ಕೆ ಎಷ್ಟು ಎಕರೆ ಭೂಮಿ ಸ್ವಾಧೀನಪಡಿಸಿಕೊಳ್ಳಲಾಗಿದೆ, ಈ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಎಷ್ಟು ವೆಚ್ಚ ಆಗ್ತಿದೆ, ಈ ವೆಚ್ಚವನ್ನು ಯಾರ್ಯಾರು ಭರಿಸುತ್ತಿದ್ದಾರೆ ಮತ್ತು ಈ ಹೊಸ ರೈಲ್ವೆ ಲೈನ್ ನಿರ್ಮಾಣ ಯಾವಾಗ ಪೂರ್ಣವಾಗಲಿದೆ, ಈ ತರದ ಎಲ್ಲ ವಿವರಗಳನ್ನು ಹೇಳ್ತಾ ಹೋಗ್ತೇನೆ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನಲ್ ನಲ್ಲಿ ಬರುವಂತ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಹಲವಾರು ಹೋರಾಟಗಳ ನಂತರ 2010 ಬಜೆಟ್ ನಲ್ಲಿ ಘೋಷಣೆ ಆದ ಈ ಬಾಗಲಕೋಟೆ ಮತ್ತೆ ಕುಡಚಿ ನಡುವೆ 142 ಕಿಲೋಮೀಟರ್ ಉದ್ದದ ಹೊಸ ರೈಲ್ವೆ ಲೈನ್ ನಿರ್ಮಿಸಲು 816 ಕೋಟಿ ಹಣನ ಮೀಸಲಿಡಲಾಯಿತು ಮತ್ತು ಈ ಲೈನ್ ನ ಕೆಲಸವನ್ನು 2016 ಒಳಗೆ ಮುಗಿಸಲಾಗುವುದು ಎಂದು ಘೋಷಿಸಲಾಯಿತು. ಆದರೆ ಮುಂದೆ ಸರ್ಕಾರಗಳು ಬದಲಾದಂತೆಲ್ಲ ಆ ಸರ್ಕಾರಗಳ ಪ್ರಾಮುಖ್ಯತೆಗಳು ಬದಲಾಗ್ತಾ ಹೋಯಿತು. ಮತ್ತೆ ಹೋರಾಟ, ಮತ್ತೆ ಪಾದಯಾತ್ರೆಗಳು, ನಂತರ ಈಗ ಈ ಬಾಗಲಕೋಟೆಯಿಂದ ಕುಡಚಿವರೆಗಿನ ಹೊಸ ರೈಲ್ವೆ ಲೈನ್ ನಿರ್ಮಾಣ ವೇಗ ಪಡೆದುಕೊಂಡಿದೆ. ಈಗ ಪ್ರಸ್ತುತ ನಿರ್ಮಾಣ ಆಗಬೇಕಿರುವ 142 ಕಿಲೋಮೀಟರ್ ಉದ್ದದ ಲೈನ್ ನಲ್ಲಿ ಬಾಗಲಕೋಟೆಯಿಂದ ಕಜ್ಜಿದೋಣಿವರೆಗಿನ ಲೈನ್ ನಲ್ಲಿ 30 ಕಿಲೋಮೀಟರ್ ಈಗಾಗಲೇ ಕೆಲಸ ಮುಗಿದಿದೆ ಮತ್ತು ಈಗ ಕಜ್ಜಿದೋಣಿಯಿಂದ ಲೋಕಾಪುರದವರೆಗಿನ 7.1 ಕಿಲೋಮೀಟರ್ ಪೂರ್ಣ ಕೆಲಸ ಮುಗಿದಿದೆ ಮತ್ತು ಕಮಿಷನ್ ಆಗುವ ಕೆಲಸ ಮಾತ್ರ ಬಾಕಿ ಇದೆ. ಮುಂದೆ ಲೋಕಾಪುರದಿಂದ ಯದವಾಡವರೆಗಿನ 25 ಕಿಲೋಮೀಟರ್ ರೈಲ್ವೆ ಲೈನ್ ನಿರ್ಮಾಣ ಕೆಲಸವನ್ನು ಮೇ 2023 357.46 ಕೋಟಿ ಮೊತ್ತಕ್ಕೆ ನಿರ್ಮಾಣದ ಗುತ್ತಿಗೆ ಕೊಡಲಾಗಿದೆ ಮತ್ತು ಈ ಕೆಲಸವನ್ನು ಗುತ್ತಿಗೆ ಪಡೆದ 24 ತಿಂಗಳ ಒಳಗೆ ಇದರ ಕೆಲಸ ಪೂರ್ಣಗೊಳಿಸಬೇಕು ಎಂದು ನಿಬಂಧಿಸಲಾಗಿದೆ. ಮುಂದೆ ಯದವಾಡದಿಂದ ಜಮಖಂಡಿವರೆಗಿನ 28.32 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ ನಿರ್ಮಾಣದ ಕೆಲಸವನ್ನು ಆಗಸ್ಟ್ 2023 401.34 ಕೋಟಿ ಮೊತ್ತಕ್ಕೆ ನಿರ್ಮಾಣದ ಗುತ್ತಿಗೆ ಕೊಡಲಾಗಿದೆ ಮತ್ತು ಈ ಕೆಲಸವನ್ನು ಗುತ್ತಿಗೆ ಪಡೆದ 21 ತಿಂಗಳ ಒಳಗೆ ಇಲ್ಲಿನ ಕೆಲಸ ಪೂರ್ಣಗೊಳಿಸಬೇಕು ಎಂದು ನಿಬಂಧಿಸಲಾಗಿದೆ. ಮುಂದೆ ಜಮಖಂಡಿಯಿಂದ ಜಗದಾಳ್ವರೆಗಿನ 16 ಕಿಲೋಮೀಟರ್ ರೈಲ್ವೆ ಲೈನ್ ನಿರ್ಮಾಣದ ಕೆಲಸವನ್ನು ಸೆಪ್ಟೆಂಬರ್ 2023 422.46 ಕೋಟಿ ಮೊತ್ತಕ್ಕೆ ನಿರ್ಮಾಣದ ಗುತ್ತಿಗೆ ಕೊಡಲಾಗಿದೆ ಮತ್ತು ಈ ಕೆಲಸವನ್ನು ಗುತ್ತಿಗೆ ಪಡೆದವರು 18 ತಿಂಗಳ ಒಳಗಾಗಿ ಇಲ್ಲಿ ಕೆಲಸ ಪೂರ್ಣಗೊಳಿಸಬೇಕು ಎಂದು ನಿಬಂಧಿಸಲಾಗಿದೆ. ಮುಂದೆ ಜಗದಾಳ್ನಿಂದ ಸುಟ್ಟಟ್ಟಿವರೆಗಿನ 33 ಕಿಲೋಮೀಟರ್ ರೈಲ್ವೆ ಲೈನ್ ನಿರ್ಮಾಣದ ಕೆಲಸವನ್ನು ಜನವರಿ 2024 ಟೆಂಡರ್ ಕರೆಯಲಾಗಿದೆ ಮತ್ತು ಮುಂದೆ ಸುಟ್ಟಟ್ಟಿಯಿಂದ ಕುಡಚಿವರೆಗಿನ 5 ಕಿಲೋಮೀಟರ್ ರೈಲ್ವೆ ಲೈನ್ ನಿರ್ಮಾಣದ ಟೆಂಡರ್ ಇನ್ನೂ ಕರೆದಿಲ್ಲ. ಈ ಜಗದಾಳ್ನಿಂದ ಸುಟ್ಟಟ್ಟಿ ಮತ್ತು ಸುಟ್ಟಟ್ಟಿಯಿಂದ ಕುಡಚಿ ಇವೆರಡರ ಗುತ್ತಿಗೆ ಕೊಡುವ ಕೆಲಸ ಮುಗಿದರೆ ಈ ಬಾಗಲಕೋಟೆಯಿಂದ ಕುಡಚಿವರೆಗಿನ ಪೂರ್ಣ ಪ್ರಮಾಣದ ರೈಲ್ವೆ ಲೈನ್ ನಿರ್ಮಾಣ ಕಾರ್ಯ ಪ್ರಾರಂಭ ಆದಂತಾಗ್ತದೆ ಮತ್ತು ಇದರ ಗುತ್ತಿಗೆ ಪಡೆದವರು ಇಲ್ಲಿನ ಹೊಸ ರೈಲ್ವೆ ಲೈನ್ ನಿರ್ಮಾಣದ ಜೊತೆಗೆ ಈ ಲೈನ್ ನಲ್ಲಿ ಬರುವ ಸ್ಟೇಷನ್ಗಳ ನಿರ್ಮಾಣವನ್ನು ಸಹಿತ ಮಾಡಬೇಕಾಗ್ತದೆ. ಈ ಬಾಗಲಕೋಟೆಯಿಂದ ಕುಡಚಿವರೆಗೆ ನಿರ್ಮಾಣ ಆಗುತ್ತಿರುವ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಆಗುತ್ತಿರುವ ವೆಚ್ಚವನ್ನು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು 50% ಅನುಪಾತದಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಹಿಂದೆ 2010 ಈ ಬಾಗಲಕೋಟೆಯಿಂದ ಕುಡಚಿವರೆಗಿನ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಅಂದಾಜಿಸಲಾಗಿದ್ದ 816 ಕೋಟಿ ಮೊತ್ತ ಈಗ 1530 ಕೋಟಿಗೆ ಏರಿಕೆ ಆಗಿದೆ. ಈ 142 ಕಿಲೋಮೀಟರ್ ಹೊಸ ರೈಲ್ವೆ ಲೈನ್ ನಿರ್ಮಾಣಕ್ಕೆ ಒಟ್ಟು 2496 ಎಕರೆ ಭೂಮಿಯನ್ನು ನಮ್ಮ ರಾಜ್ಯ ಸರ್ಕಾರ ಭೂಸ್ವಾಧೀನಪಡಿಸಿಕೊಂಡು ರೈಲ್ವೆ ಇಲಾಖೆಗೆ ಹಸ್ತಾಂತರಿಸಿದೆ. 2012 ಪ್ರಾರಂಭ ಆದ ಈ ಬಾಗಲಕೋಟೆ ಮತ್ತು ಕುಡಚಿ ನಡುವೆ ಹೊಸ ರೈಲ್ವೆ ಲೈನ್ ನಿರ್ಮಾಣ ನಮ್ಮ ರಾಜ್ಯ ಸರ್ಕಾರದ ಭರವಸೆ ಮತ್ತು ರೈಲ್ವೆ ಇಲಾಖೆಯ ಭರವಸೆಯ ಪ್ರಕಾರ 2025 ಅಂತ್ಯದೊಳಗೆ ಮುಗಿಯುತ್ತದೆ ಎಂದು. ಈ 142 ಕಿಲೋಮೀಟರ್ ಉದ್ದದ ರೈಲ್ವೆ ಲೈನ್ನಲ್ಲಿ ಎಷ್ಟು ಸ್ಟೇಷನ್ಗಳು ಬರುತ್ತದೆ ಅಂತ ನೋಡೋದಾದ್ರೆ, ಮೊದಲಿಗೆ ಬಾಗಲಕೋಟೆ, ನವನಗರ, ಸೂಳಿಕೇರಿ, ಕೆರೆಕಲ್ಮಟ್ಟಿ, ಹಿರೇಶಳ್ಳಿಕೆರೆ, ಕಜ್ಜಿದೋಣಿ, ಲೋಕಾಪುರ, ದಡ್ಡನಹಟ್ಟಿ, ಬೊಮ್ಮನಬುಂಡಿ, ಯದವಾಡ, ಜಾಲಿಬೇರ್, ಮುಧೋಳ್, ಜಮಖಂಡಿ ರೋಡ್, ಜಗದಾಳ್, ರಬಕವಿ, ತರದಾಳ್, ಹಾರ್ಗೇರಿ, ಸುತ್ತಟ್ಟಿ ಮತ್ತು ಕುಡಚಿ. ಈ ರೈಲ್ವೆ ಲೈನ್ ಪೂರ್ಣಗೊಂಡ್ರೆ ಈ ಭಾಗದ ಆರ್ಥಿಕತೆ ಮತ್ತು ಪ್ರವಾಸೋದ್ಯಮಕ್ಕೆ ಬಹಳ ಸಹಕಾರಿಯಾಗಲಿದೆ. ಆದ್ದರಿಂದ ನಮ್ಮ ರಾಜ್ಯ ಮತ್ತು ನಮ್ಮ ಕೇಂದ್ರ ಸರ್ಕಾರಗಳು ರಾಜಕೀಯ ಲಾಭ ನಷ್ಟಗಳನ್ನು ಮರೆತು ಈ ಭಾಗದ ಬಹಳ ದಿನಗಳ ಬೇಡಿಕೆ ಆಗಿರುವ
ಈ ಪ್ರಾಜೆಕ್ಟ್ ಅನ್ನು ಶೀಘ್ರ ಮುಗಿಸಲಿ ಎಂದು ಆಶಿಸುತ್ತ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಖಂಡಿತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನಾವು ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ನಮ್ಮ ಚಾನೆಲ್ ಅನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಬೆಲ್ ಐಕನ್ ಅನ್ನು ಒತ್ತಿ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಶನ್ ಬರ್ತದೆ. ಈ ವಿಡಿಯೋನ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ.